ಮುಂದಿನ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ನನ್ನ ಕೈ ಬಲಿಪಡಿಸಬೇಕು ಅಂತೇಳಿ ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಹೇಳಿಕೆ ರಾಜ್ಯ ರಾಜಕಾರಣದಲ್ಲಿ ಸಾಕಷ್ಟು ಸಂಚಲನ ಮೂಡಿಸಿದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಮಾಜಿ ಸಚಿವರಾದಂಥ ಕೃಷ್ಣ ಬೇರೆಗೌಡರು ಬನ್ನಿ ಮಾತನಾಡ್ಸೋಣ ಸರ್ ಪ್ರಮುಖವಾಗಿ ಡಿ ಕೆ ಶಿವಕುಮಾರ್ ಹೇಳಿಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ನಲ್ಲಿ ಒಂದು ಕಡೆ ಅಸಮಾಧಾನ ಭಿನ್ನಮತಕ್ಕೆ ಕಾರಣ ಆಗಿದೆ ಅಂತ ಕಾಣಿಸ್ತಿದೆ ಸರ್ ಯಾವ ಅಸಮಾಧಾನವೂ ಇಲ್ಲ ಯಾವ ಭಿನ್ನಮತವೂ ಇಲ್ಲ ನಮಗೆ ಎಲ್ಲ ಜನ ಜಾತಿ ಜನಾಂಗ ಎಲ್ಲರೂ ಸಹ ಕಾಂಗ್ರೆಸ್ ಪಕ್ಷದ ಜೊತೆಗೆ ಮೊದಲಿನಿಂದಲೂ ಇದ್ದು ಬಂದಿದ್ದಾರೆ ಹಾಗೂ ಮುಂದೇನೂ ಸಹ ಇರ್ತಾರೆ ಅನ್ನೋ ಭರವಸೆ ಇದೆ ಕಾಂಗ್ರೆಸ್ ಪಕ್ಷದ ತತ್ವವೇ ಎಲ್ಲ ಜಾತಿ ಜನಾಂಗ ವರ್ಗ ಎಲ್ಲ ಜನಗಳು ಬಡವರಿಂದ ಹಿಡ್ದು ಶ್ರೀಮಂತರವರೆಗೆ ಹಿಂದೆ ನಾವೇನು ಕೆಳವರ್ಗಗಳು ಅಂತ ಕರೀತಾ ಇದ್ವಿ ಇವತ್ತು ಯಾವುದು ಕೆಳವರ್ಗ ಅಂತ ನಾವಲ್ಲ ಎಲ್ಲರೂ ಸಮಾನರೇ ಆದರೆ ಹಿಂದೆ ಆ ರೀತಿ ಇದ್ದಂಥವರು ಮೇಲ್ವರ್ಗ ಆಗಲಿ ಕೆಳವರ್ಗ ಆಗಲಿ ಎಲ್ಲ ವರ್ಗದ ಜನಗಳ ಪಕ್ಷ ನಮ್ಮದು ಮೊದಲಿಂದ ನಮ್ಮ ಪಾಲಿಸಿಗಳು ಅದೇ ರೀತಿ ಇದೆ ನಾವು ಯಾವುದೇ ಕಾಂಗ್ರೆಸ್ ಪಕ್ಷ ನಾವು ಸರ್ಕಾರ ಇದ್ದಾಗ ಅನ್ನಭಾಗ್ಯ ಮಾಡಿದ್ವಿ ಎಲ್ಲ ಜಾತಿ ಜನಾಂಗದವ್ರಿಗೂ ಕೊಟ್ಟಿದ್ದೇವೆ ಸಾಲ ಮನ್ನಾ ಮಾಡಿದ್ವಿ ಕೋಆಪ್ರೇಟಿವ್ ಬ್ಯಾಂಕಲ್ಲಿ ಯಾವುದೇ ಒಂದು ಜಾತಿ ಜನಾಂಗ ಅಲ್ಲ ಎಲ್ಲ ಜನಗಳಿಗೂ ಸಹ ಸೌಲಭ್ಯವನ್ನು ಕೊಟ್ಟಿದ್ದೇವೆ ಹಾಗೆಯೇ ಹಾಲ್ ಮೇಲೆ ಐದು ರೂಪಾಯಿ ಸಬ್ಸಿಡಿ ಕೊಡೋದು ಆರಂಭ ಮಾಡಿದ್ವಿ ಅದು ಈ ಜಾತಿ ಆ ಜಾತಿಗೆ ಅಂತಲ್ಲ ಎಲ್ಲ ಜಾತಿ ಜನಾಂಗದ ರೈತರಿಗೂ ನಾವು ಕೊಟ್ಟಿದ್ದೇವೆ ಸೊ ನಾವು ಮಾಡಿರುವಂತಹ ಶೇಕಡ ಎಂಬತ್ತರಷ್ಟು ಯೋಜನೆಗಳು ಇಡೀ ದೇಶದ ಪ್ರತಿಯೊಬ್ಬ ಪ್ರಜೆಗೂ ತಲುಪ್ತಕ್ಕಂಥ ಯೋಜನೆಗಳು ನಮ್ಮ ತತ್ವನೂ ಅದೇ ಸಿದ್ಧಾಂತನೂ ಅದೇ ನಮ್ಮ ರಾಜಕೀಯನೂ ಅದೇ ಸರ್ ಈಗ ಚುನಾವಣೆಗೆ ಇನ್ನು ಕೇವಲ ಒಂಬತ್ತು ತಿಂಗಳು ಬಾಕಿದೆ ಈ ಒಂದು ಸಂದರ್ಭದಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕಾಗಿ ಸಿದ್ದರಾಮಯ್ಯ ಬಣ್ಣ ಅಥವಾ ಡಿ ಕೆ ಶಿವಕುಮಾರ್ ನಡುವೆ ಒಂದು ನೇರವಾದಂಥ ಜಿದ್ದಾಜಿದ್ದಿನ ಒಂದು ಪೈಪೋಟಿ ನಡೀತಿದೆಯಾ ಹಾಗಾಗಿ ಡಿ ಕೆ ಶಿವಕುಮಾರ್ ಈ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತ ಇದೊಂದು ಬಿ ಜೆ ಪಿಯವರದ್ದು ಮತ್ತು ಮಾಧ್ಯಮದವ್ರದ್ದು ಒಂದು ವ್ಯವಸ್ಥಿತ ಕ್ಯಾಂಪೇನ್ ಇದು ಸಿಸ್ಟಮ್ಯಾಟಿಕ್ ಕ್ಯಾಂಪೇನ್ ಕಾಂಗ್ರೆಸ್ ಒಳಗಡೆ ಗೊಂದಲ ಇದೆ ಅಂಥೇಳಿ ಕಾಂಗ್ರೆಸ್ ಪಕ್ಷದ ಮೇಲೆ ಜನಗಳನ್ನು ವಿಶ್ವಾಸವನ್ನು ಕುಂದಿಸ್ತಕ್ಕಂತಹ ವ್ಯವಸ್ಥಿತ ಕ್ಯಾಂಪೇನ್ ಮೀಡಿಯಾದವರು ಸೇರಿಕೊಂಡು ಇದನ್ನು ಮಾಡ್ತಾ ಇದ್ದಾರೆ ಬಿ ಜೆ ಪಿಯವರು ಅದನ್ನು ಮಾಡ್ತಾಯಿದ್ದಾರೆ ಯಾಕೆ ಅಂದರೆ ಬಿ ಜೆ ಪಿ ಸರ್ಕಾರ ಬಂದು ಈಗ ಮೂರು ವರ್ಷ ಮುಗಿದು ಅವ್ರ ಯೋಗ್ಯತೆಗೆ ಹೇಳ್ಕೊಳ್ಳೋದಕ್ಕೆ ಒಂದು ಜನ ಮೆಚ್ಚುವಂಥ ಕೆಲಸ ಮಾಡಿಲ್ಲ ಅವರು ಮಾಡಿರೋದು ಕೊಟ್ಟಿರೋದು ಸಿಕ್ಸ್ಟಿ ಫಾರ್ಟಿ ಸರ್ಕಾರ ಡಬಲ್ ಇಂಜಿನ್ ಅಂದರೆ ಒಂದು ಸಿಕ್ಸ್ಟಿ ಏನಂದರೆ ಅರುವತ್ತು ಪರ್ಸೆಂಟ್ ಬೆಲೆ ಏರಿಕೆ ಜನ ಸಂಪಾದನೆ ಮಾಡಿದ್ರಲ್ಲಿ ಅರವತ್ತು ರೂಪಾಯಿ ಬೆಲೆ ಏರಿಕೆ ಮುಖಾಂತರ ಕೇಂದ್ರ ಸರ್ಕಾರಕ್ಕೆ ಕಪ್ಪ ಕಾಣಿಕೆ ಕೊಡಬೇಕು ಉಳಿದಿದ್ದ ನಲ್ವತ್ತು ರೂಪಾಯಿ ಭ್ರಷ್ಟಾಚಾರದ ಮುಖಾಂತರ ರಾಜ್ಯ ಬಿ ಜೆ ಪಿಗೆ ಕೊಡಬೇಕು ಈ ಸಿಕ್ಸ್ಟಿ ಫಾರ್ಟಿ ಮಧ್ಯ ಜನಸಾಮಾನ್ಯ ಝೀರೋ ಆಗಿದ್ದಾನೆ ಇದೇ ಡಬಲ್ ಇಂಜಿನ್ ಸರ್ಕಾರ ಏನಂದರೆ ಡೆಲ್ಲಿಗೆ ಸಿಕ್ಸ್ಟಿ ಪರ್ಸೆಂಟು ಕರ್ನಾಟಕ ಬಿ ಜೆ ಪಿಗೆ ಫಾರ್ಟಿ ಪರ್ಸೆಂಟ್ ಒಂದು ಕಡೆ ಕರಪ್ಷನ್ನು ಇನ್ನೊಂದು ಕಡೆ ಬೆಲೆ ಏರಿಕೆ ಈ ವಿಷಯಗಳನ್ನು ಮುಚ್ಚಾಕೋದಕ್ಕೋಸ್ಕರ ಸಲ್ಲದೆ ಇರುವಂಥ ಸುದ್ದಿಗಳನ್ನು ಸೃಷ್ಟಿ ಮಾಡಿ ಮಾಧ್ಯಮದವ್ರಿಗೆ ಮತ್ತು ಬಿ ಜೆ ಪಿಯವರು ವ್ಯವಸ್ಥಿತವಾಗಿ ಜನಗಳ ಗಮನವನ್ನು ಬೇರೆ ಕಡೆಗೆ ಸೆಳೆಯೋದಕ್ಕೆ ಬಿ ಜೆ ಪಿಯ ವೈಫಲ್ಯಗಳನ್ನು ಮುಚ್ಚಾಕ್ಕೋದಿಕ್ಕೆ ಅನ್ಎಂಪ್ಲಾಯ್ಮೆಂಟ್ ಇಶ್ಯೂ ಮುಚ್ಚಾಕೋದಿಕ್ಕೆ ಬಡತನ ಜಾಸ್ತಿ ಆಗ್ತಾ ಇದೆ ಅನ್ನೋದನ್ನು ಜನಗಳ ಮನಸ್ಸಿಂದ ಹೊರಗಾಕೋದಕ್ಕೆ ಬೆಲೆ ಏರಿಕೆ ಭ್ರಷ್ಟಾಚಾರ ಯಾರೋ ಅಂಬಾನಿ ಅದಾನಿ ಶ್ರೀಮಂತರಾಗ್ತಾಯಿದ್ದಾರೆ ಬಿಟ್ಟರೆ ಇನ್ನು ಉಳಿದೋರೆಲ್ಲ ಬಡವರಾಗ್ತಾ ಈ ದೇಶದಲ್ಲಿ ಇವೆಲ್ಲ ಇಶ್ಯೂಗಳು ಮುಚ್ಚಾಕೋದಕ್ಕೋಸ್ಕರ ಯಾವುದೋ ಇಲಿ ಹೋಯ್ತು ಅಂದರೆ ಅದನ್ನು ಉಲಿ ಹೋಯ್ತು ಅಂತ ಕ್ರಿಯೇಟ್ ಮಾಡಿ ಡೈವರ್ಷನ್ ಮಾಡುವಂಥದ್ದು ಅಷ್ಟೇ ಇದು ಸಿದ್ದರಾಮಯ್ಯನವರು ಶಿವಕುಮಾರವರು ನಾವು ಎಲ್ಲರೂ ಸಹ ಎಲ್ಲರಿಗೂ ಆಸೆ ಇರುತ್ತೆ ಮನುಷ್ಯ ಅಂದಮೇಲೆ ಆಸೆ ಇರೋರು ಯಾರೂ ಇಲ್ಲ ಇಷ್ಟೆಲ್ಲ ಕೇಳ್ತಾ ಇದ್ದೀರಲ್ಲ ಅದೇ ಬಿ ಜೆ ಪಿ ಸೀನಿಯರ್ ಲೀಡ್ರ್ ಹೇಳಿದ್ರಲ್ಲ ನನಗೂ ಆಫರ್ ಕೊಟ್ಟಿದ್ರು ಮೂರು ಸಾವಿರ ಕೋಟಿದು ಆದರೆ ನಾನು ಎಲ್ಲಿಂದ ತೊಗೊಂಡು ಬರಲಿ ಮೂರು ಸಾವಿರ ಕೋಟಿ ಕೊಡೋಕ್ಕೆ ಅಂತ ನನ್ನ ಕೈಲಿ ಆಗಲಿಲ್ಲ ಅದಕ್ಕೆ ಕೊಡೋಕ್ಕಾಗೋರು ಆದರೂ ಮುಖ್ಯಮಂತ್ರಿ ಮಂತ್ರಿಗಳಾದರೂ ಮಂತ್ರಿ ಆಗೋಕ್ಕೆ ಮುನ್ನೂರು ಕೋಟಿ ಅದೇನೋ ಸಿ ಎಮ್ ಆಗೋಕ್ಕೆ ಅದೆಷ್ಟೋ ಕೋಟಿ ಎರಡು ಸಾವಿರ ಕೋಟಿ ಇದ್ರ ಬಗ್ಗೆ ಯಾಕೆ ಚರ್ಚೆ ಮಾಡ್ತಾ ಇಲ್ಲ ಅವರಲ್ಲಿ ಬಿ ಜೆ ಇಲ್ವಾ ಕಚ್ಚಾಟ ಈಶ್ವರಪ್ಪನವ್ರದ್ದು ಕೇಸನ್ನು ಕ್ಲೋಸ್ ಮಾಡಬೇಕು ಅಂತ ಕೆಲವರು ಇಲ್ಲ ಈಶ್ವರಪ್ಪನವ್ರ ಕೇಸನ್ನು ಜೀವಂತ ಇಡಬೇಕು ಅಂತ ಬಿಜೆಪಿನವರೇ ಪ್ರಯತ್ನ ಮಾಡ್ತಾ ಇದ್ದಾರೆ ಬಿಜೆಪಿಲಿ ಕಚಾಟ ಇದೆ ಸರಿ ಹಾಗಂತ ಕಾಂಗ್ರೆಸ್ ಪಕ್ಷದಲ್ಲೂ ಕಚಾಟ ಇರಬೇಕು ಅಂತ ತಮ್ಮ ಅಭಿಪ್ರಾಯನ ಯಾಕಂದರೆ ಮಾಧ್ಯಮಗಳ ಮೇಲೆ ಹೇಳಿದ್ರಿ ಮಾಧ್ಯಮದವರು ಇದನ್ನು ಏನು ತುಂಬ ದೊಡ್ಡ ರೀತಿಯಲ್ಲಿ ಸುದ್ದಿ ಮಾಡ್ತಾ ಇದ್ದಾರೆ ಅಂತ ಆದರೆ ನಿನ್ನೆ ಡಿ ಕೆ ಶಿವಕುಮಾರ್ ಕೊಟ್ಟಂತ ಹೇಳಿಕೇನು ಸುಳ್ಳು ಅವರು ನೇರವಾಗಿ ಹೇಳಿದ್ರು ಯಾಕಂದ್ರೆ ಕಾಂಗ್ರೆಸ್ನಲ್ಲಿ ಇದುವರೆಗೂ ಮುಖ್ಯಮಂತ್ರಿ ಸ್ಥಾನದ ಅಭ್ಯರ್ಥಿ ಘೋಷಣೆ ಆಗಿಲ್ಲ ಆದರೆ ಮುಂದೆ ನನ್ನ ಕೈ ಬಳಪಡಿಸಿ ನಾನೇ ಮುಖ್ಯಮಂತ್ರಿ ಆಗ್ತೀನೋ ಅನ್ನೋ ಅರ್ಥದಲ್ಲಿ ಹೇಳಿದ್ದಾರೆ ಇದನ್ನ ಮಾಧ್ಯಮದವರು ಡಿ ಕೆ ಶಿವಕುಮಾರ್ಗೆ ಏನಾದ್ರು ಹೇಳಿಕೊಟ್ಟಿದ್ರ ಹೇಗೆ ಮುಂದೆ ಮುಖ್ಯಮಂತ್ರಿ ಆಗ್ತೀನಿ ಅಂತ ಹೇಳಿದ್ದಾರೆ ತಪ್ಪೇನಿದೆ ಅದರಲ್ಲಿ ನನ್ನ ಜನ ಒಂದ್ ಕಡೆ ಅವರು ಕೂಡ ಮುಖ್ಯಮಂತ್ರಿ ಆಗಬೇಕು ಅಂತ ಟವಲ್ ಹಾಕಿದ್ದಾರೆ ಸರ್ ಈಗಾಗಲೇ ಹೌದ್ರಿ ಎಲ್ಲಾರ್ಗೂ ಆಸೆ ಇರುತ್ತೆ ಮನುಷ್ಯ ಅಂದಮೇಲೆ ಯಾರಿಗ್ರಿ ಆಸೆ ಇಲ್ಲ ಏನು ಯಾವ ತತ್ವ ಸಿದ್ಧ ಅಂತ ಹೇಳ್ತಾ ಇದ್ದೀರಿ ನೀವು ಗೊತ್ತಿಲ್ಲ ಇಪ್ಪತ್ತೊಂದನೇ ಶತಮಾನ ಕಲಿಯುಗದಲ್ಲಿ ಬದುಕಿದ್ದೀವಿ ಆಸೆ ಇಲ್ದಿರೋ ಮನುಷ್ಯರು ಯಾರಿದ್ದಾರೆ ಆಸೆ ಇಲ್ಲದೆ ಇದ್ರೆ ಜೀವನ ಮಾಡೋಕ್ಕಾಗತ್ತೇನ್ರಿ ಸಿದ್ದರಾಮಯ್ಯವ್ರಿಗೂ ಆಸೆ ಇದೆ ಶಿವಕುಮಾರ್ ಅವ್ರಿಗೂ ಆಸೆ ಇದೆ ಇನ್ನೂ ಯಾರ್ಯಾರಿಗೂ ಆಸೆ ಇದೆ ಹಾಗಂತೇಳಿ ನಾವೇನು ಒಬ್ಬರ ಕಾಲೇ ಒಬ್ಬರು ಎಳೆಯೋದ್ರಲ್ಲಿ ಏನು ನಿರತರಾಗಿಲ್ಲ ಆಸೆ ಇರೋದು ತಪ್ಪ ಯಾವ ಕಾನೂನಲ್ಲಿ ತಪ್ಪು ಹೇಳಿ ಆದರೆ ಕಾಂಗ್ರೆಸ್ಸನ್ನು ಅಧಿಕಾರಕ್ಕೆ ತರಬೇಕು ಅನ್ನೋ ವಿಚಾರದಲ್ಲಿ ಒಂದಾಗಿದ್ದೀವಿ ನಾಳೆ ಪಕ್ಷದ ಶಾಸಕರು ವರಿಷ್ಠರು ಸೇರಿ ಯಾರನ್ನ ತೀರ್ಮಾನ ಮಾಡ್ತಾರೆ ಅದಕ್ಕೆ ನಾವೆಲ್ಲರದ್ದು ಸಹಮತ ಇದೆ ಆಸೆನೇ ಇರಬಾರ್ದು ಅಂತ ಹೇಳಿದ್ರೆ ರಾಜಕೀಯದಲ್ಲಿ ಯಾಕಿರ್ಬೇಕಾಗಾದ್ರೆ ಏನು ಮಾತಾಡ್ತಾ ಇದೀರಿ ನಲ್ವತ್ತು ಪರ್ಸೆಂಟ್ ಭ್ರಷ್ಟಾಚಾರ ಸರಿ ಅಂತ ಹೇಳ್ತೀರಿ ಮುಖ್ಯಮಂತ್ರಿಯ ಆಸೆ ಇರಬೇಕು ಅನ್ನೋದು ತಪ್ಪು ಅಂತ ಹೇಳ್ತೀರಾ ನೀವು ಹಾಗಾದ್ರೆ ಯಾವ ಕಾಲದಲ್ಲಿ ಇದ್ದೀರಿ ಯಾವ ತತ್ವ ಸಿದ್ಧಾಂತ ಏನು ಭಗವದ್ಗೀತೆ ಕಾಲಕ್ಕೆ ಹೋಗಿದ್ದೀರಾ ಅಥವಾ ಇಪ್ಪತ್ತೊಂದನೇ ಶತಮಾನದಲ್ಲಿ ಬಗ್ಗೆ ಇಲ್ಲ ಸರ್ ಕಾರ್ಯಕರ್ತರಿಗೆ ಒಂದು ತಪ್ಪು ಸಂದೇಶ ರವಾನೆ ಆಗ್ತಿದೆಯಾ ಒಂದು ಕಡೆ ಡಿ ಕೆ ಶಿವಕುಮಾರ್ ಕಚ್ಚಾಟ ಸಿದ್ದರಾಮಯ್ಯ ಕಚ್ಚಾಟ ಈ ರೀತಿ ಏನಾದರೂ ತಪ್ಪು ಸಂದೇಶ ಹೋದರೆ ಪಕ್ಷ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯನಾ ಅನ್ನೋದು ಸಹಜವಾಗಿ ಒಂದು ಪ್ರಶ್ನೆಗೆ ಕೇಳಿಬರುತ್ತೆ ನೋಡಿರಿ ಇದನ್ನು ಸಾಸಿವೆ ಕಾಳಷ್ಟು ಇರೋದನ್ನು ಯಾಕಂದರೆ ನಾಲ್ಕು ಜನ ಅಂದಮೇಲೆ ಅವ್ರವ್ರದೇ ಆಚಾರ ವಿಚಾರ ಅಭಿಪ್ರಾಯ ಬೇರೆ ಬೇರೆ ಇದ್ದೇ ಇರುತ್ತೆ ಎಲ್ಲ ನೂರಕ್ಕೆ ನೂರು ಸರಿ ಇದೆ ಅಂತ ನಾನೇನು ಹೇಳೋದಿಲ್ಲ ನಾಲ್ಕು ಮನುಷ್ಯರು ಒಂದು ರೂಮ್ನಲ್ಲಿದ್ದರೆ ಐದು ಥರ ವಿಭಿನ್ನ ಅಭಿಪ್ರಾಯಗಳು ಇರ್ತವೆ ಆಯಿತಾ ಆದರೆ ಆ ಸಾಸಿವೆ ಕಾಳಿರೋಷ್ಟು ಅದನ್ನು ಬೆಟ್ಟದ ಗಾತ್ರದಲ್ಲಿ ಮೈ ಮೀಡಿಯಾದವರು ಬಿ ಜೆ ಪಿಯವರು ಬೆಳೆಸಿ ಬೆಳೆಸಿ ನಿಜವಾಗಿ ಹೊಟ್ಟೆಪಾಡಿನ ಇಶ್ಯೂಗಳನ್ನು ಮುಚ್ಚಾಕಿ ಭ್ರಷ್ಟಾಚಾರವನ್ನು ಮುಚ್ಚಾಕಿ ನಿರುದ್ಯೋಗ ಸಮಸ್ಯೆಯನ್ನು ಮುಚ್ಚಾಕಿ ಬೆಲೆ ಏರಿಕೆ ಸಮಸ್ಯೆಯನ್ನು ಮುಚ್ಚಾಕುವಂಥ ಕೆಲಸ ನಡೀತಾ ಇದೆಯಲ್ಲ ಇದು ನಮ್ಮ ಸಮಾಜಕ್ಕೆ ಒಳ್ಳೆಯದಲ್ಲ ಬಿ ಜೆ ಪಿ ಒಳಗಡೆ ನೂರು ಕಚ್ಚಾಟ ಇದೆ ಅದರ ಬಗ್ಗೆ ಯಾವ ಮಾಧ್ಯಮದಲ್ಲೂ ಚರ್ಚೆ ಆಗಲ್ಲ ಕಾಂಗ್ರೆಸ್ದು ಮಾತ್ರ ನಿಮಗೆ ಕಾಣಿಸ್ತದೆ ಇಲ್ಲದೆ ಇರೋದು ಕಾಣಿಸ್ತದೆ ಇರೋದು ಕಂಡ್ರೆ ಪರವಾಗಿಲ್ಲ ಇಲ್ಲದೆ ಇರೋದನ್ನು ಊಹೆ ಮಾಡಿಕೊಂಡು ಮಾಡ್ತೀರಿ ಸೊ ಹಾಗಾಗಿ ಇಲ್ಲಿ ಜನ ಒಂದಿನ ಮರಳು ಮಾಡ್ಬೋದು ನೀವು ಬಿ ಜೆ ಪಿಯವರು ಇನ್ನೊಂದಿನ ಮರಳು ಮಾಡ್ಬೋದು ಯಾವತ್ತಿಗೂ ಜನ ಮರಳಾಗೇ ಹೋದರೆ ಕೊನೆಗೆ ಇಡೀ ಸಮಾಜವಾಗಿ ಜನ ಸಮುದಾಯವಾಗಿ ನಮ್ಮ ಗುಡಿಯನ್ನು ಗುಣಿಯನ್ನು ನಾವೇ ತೋಡ್ಕೊಂಡಂಗೆ ಆಗುತ್ತೆ ಅದು ಆಗಬಾರದು ಆಗದೆ ಇರಲಿ ಅಂತ ನಾನು ಆಶಿಸ್ತೇನೆ ಸಮಾಜದ ಕಲ್ಯಾಣ ಆಗಬೇಕು ಅದು ಮುಖ್ಯ ಜನಗಳ ಸಮಸ್ಯೆ ಚರ್ಚೆ ಆಗಬೇಕು ಇವತ್ತು ಮಾಧ್ಯಮದಲ್ಲೂ ಜನಗಳ ಸಮಸ್ಯೆ ಚರ್ಚೆ ಆಗ್ತಾ ಇಲ್ಲ ಇಂಥವು ಯಾವ್ಯಾವೋ ದಿನ ಡೈವರ್ಷನಿಗೆ ಎಷ್ಟು ಬೇಕೋ ಅಷ್ಟೇ ಚರ್ಚೆ ಆಗ್ತಾ ಇರೋದು ಇದು ದೇಶಕ್ಕೆ ಒಳ್ಳೆಯದಲ್ಲ ಅಷ್ಟೇ ನನ್ನ ಅಭಿಪ್ರಾಯ ಇದಿಷ್ಟು ಮಾಜಿ ಸಚಿವರಾದಂಥ ಕೃಷ್ಣ ಬೇರೆಯವರ ಮಾತು ಕ್ಯಾಮ್ರಾಮನ್ ರಮೇಶ್ ಜೊತೆ ಗೋವಿಂದ್ ಪವರ್ ಟಿ ವಿ ಬೆಂಗಳೂರು